ಬಟ್ ಆ ವಿಚಾರದಲ್ಲ ಸರ್, ಅಂದರೆ ಕನಕಪುರದ ಸುತ್ತಮುತ್ತ ಒಂದು ಆ ಭಾಷೆ ಸೊಗಡಿ ಇದೆಯಲ್ಲ, ಅದನ್ನೇ ರಿಯಲ್ಲಾಗಿ ಬಳಸಿರೋದು ಅದು ಭಾಳ ಮುಖ್ಯ. ಅಂದರೆ ನಮ್ದು ಏನೇ ಭಾಗದಲ್ಲಿ ಏನೇ ಮಾಡಿದ್ರು ನಮ್ಮ ನಮ್ಮ ನುಡಿ ಏನಿದೆ ಅದನ್ನು ಬಳಸಬೇಕು. ಅದು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಡೈರೆಕ್ಟರ್ ಅಂತ ಅನಿಸುತ್ತೆ. ಹೌದು, ಅದು ಎಸ್ಪೆಷಲಿ ಭಾಷೆಗೆ ಸಂಬಂಧಪಟ್ಟಂಗೆ ಪ್ರಾದೇಶಿಕ ಭಾಷೆ ಇರುತ್ತಲ್ಲ. ಅದು ನಿಮ್ಮ ಚಾಮರಾಜನಗರ ಒಂದಿದೆ, ಮೈಸೂರು ಒಂದಿದೆ, ಕೊಳ್ಳೇಗಾಲ ಒಂದಿದೆ, ನಿಮಗೆ ಕನಕಪುರ ಭಾಗ ಒಂದಿದೆ, ಮಂಡ್ಯ ಕಡೆ ಒಂದಿದೆ, ಹಾಸನ ಬೇರೆ ಇದೆ, ಮಂಗಳೂರು, ಹಿಂಗೆ ಪ್ರಾದೇಶಿಕ ಭಾಷೆಗಳಿದೆಯಲ್ಲ, ಅದು ಯಾವಾಗಲೂ ಉಳಿಬೇಕು ಅದನ್ನು. ಯಾಕೆಂದರೆ ಆ ಭಾಷೆಯ ಹಿಂದೆ, ಪ್ರಾದೇಶಿಕತೆಗೆ ಹಿಂದೆ ಒಂದು ಕಲ್ಚರ್ ಇದೆ, ಒಂದು ಫುಡ್ ಇದೆ, ಅದು ಅದು ಆ ಭಾಷೆಗೆ ಒಂದು ಪೊಯೆಟಿಕ್ ಅಂದರೆ ಒಂದು ಒಂದು ಕಾವ್ಯದ ಗುಣ ಇರುತ್ತೆ ಅದನ್ನು. ಸೊ ಅದು ಉಳಿಬೇಕು ಅದನ್ನು. ಆಮೇಲೆ ಎಸ್ಪೆಷಲಿ ಸಿನಿಮಾಗಳಲ್ಲಿ ಆ ಥರ ಆ ಭಾಷೆನ ಬಳಸಿದ್ರೆ ಅದು, ಸೊ ಅದು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಮತ್ತು ಉಳಿತಾ ಹೋಗುತ್ತೆ ಅದನ್ನ. ಆಮೇಲೆ ನಾವು ಯಾವ ಭಾಗದಿಂದ ಬಂದಿರ್ತೀವಿ ಆ ಭಾಗದವರು ನಮ್ಮ ಭಾಗದ ಆ ಪ್ರಾದೇಶಿಕ ಭಾಷೆಯನ್ನು ಉಳಿಸ್ಕೋಬೇಕು. ಈಗ ನಾನು ನಿಮಗೆ ಮಾಧ್ಯಮದ ಮುಂದೆ ಹಿಂಗೆ ಮಾತಾಡ್ತೀನಿ, ಬಟ್ ನಾವು ಊರಿಗೆ ಹೋದ್ರೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ನನ್ನ ನೇಟಿವಿಟಿ ಫ್ಲೋನಲ್ಲೇ ಮಾತಾಡೋದು ನಾನು. ಇದರ ಎಲ್ಲದರ ಜೊತೆ ನಟನೆ, ರಂಗಭೂಮಿ ಇವೆಲ್ಲವನ್ನು ಬಿಟ್ಟು ನಿಮ್ಮ ಒಂದಷ್ಟು ಸ್ಟೇಟಸ್ಗಳು ನೋಡ್ತೀನಿ. ಈ ಓಶೋರ್ ಬಗ್ಗೆ ಸಖತ್ ಓದ್ಕೋತಾ ಇರ್ತೀರ, ಬರವಣಿಗೆ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್. ಇದು ಸಿನಿಮಾ ಬಿಟ್ಟರೆ ಈ ಓದು ಬಗ್ಗೆ ಜಾಸ್ತಿ ಒಲವು ಇದೆ ಅನ್ಸುತ್ತೆ. ಅದು ನಾನು ರಂಗಭೂಮಿಲಿ ಇದ್ದಾಗಲಿಂದ ಕೂಡ, ಸೊ ಒಂದು ಓದು ಶುರುವಾಗಿದೆ ಎಲ್ಲ ಥರದ್ದು, ನಿಮಗೆ ವಿಮರ್ಶೆಗಳನ್ನ, ವೈಚಾರಿಕ ಗ್ರಂಥಗಳನ್ನ, ಆಮೇಲೆ ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದನ್ನ, ಸೊ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಅಂದ್ರೆ ನನಗೆ ಅರ್ಥವಾಗುವಂಥ, ಸರಳವಾಗಿ ನಾನು ಅರ್ಥ ಮಾಡಿಕೊಳ್ಳುವಂಥ ಯಾವುದೇ ರೀತಿಯ ಸಾಹಿತ್ಯ ಇದ್ದರೂ ಅದನ್ನು ನಾನು ಓದ್ಕೊಳ್ತೀನಿ. ಅದನ್ನು ಆ ಓದು ನನ್ನ ಬುದ್ಧಿವಂತಿಕೆಯನ್ನು ತೋರಿಸ್ಕೊಳಕ್ಕಲ್ಲ, ನಾನು ಇಷ್ಟು ಓದಿದ್ದೀನಿ, ನಾನು ಹಿಂಗೆ ಪುಸ್ತಕಗಳನ್ನ ಓದ್ತೀನಿ ಅಂತ, ನನ್ನನ್ನು ನಾನು ಎಚ್ಚರವಾಗಿ ಇಟ್ಕೊಳಕ್ಕೆ, ನನ್ನನ್ನು ನಾನು ಮನುಷ್ಯನಾಗಿ ಇಟ್ಕೊಳಕ್ಕೆ, ನನ್ನಿಂದ ಯಾರನ್ನೂ ತೊಂದರೆ ಆಗಬಾರ್ದು ನನ್ನಿಂದ, ಅದಕ್ಕೆ ನಾನು ಓದ್ಕೋತೀನಿ. ನನ್ನನ್ನು ಸರಿಯಾಗಿ ಇಟ್ಕೊಳಕ್ಕೆ ನಾನು ಓದು ಇರೋದನ್ನು. ಸೊ ಓಶವ್ರದ್ದು ಸ್ಟೇಟಸ್ಸು, ಸೊ ಅವ್ರ ಬಗ್ಗೆ ಹೆಚ್ಚು ನಾನು ಎಲ್ಲೂ ಮಾತಾಡಿಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ಜೀವನದಲ್ಲಿ ಯಾರೋ ಒಬ್ಬರು ಅಲ್ಟಿಮೇಟ್ ಅಂತ ಇರ್ತಾರೆ, ಒಂದು ಕೊನೆ ಅಂತ ಇರ್ತಾರೆ ಅದನ್ನು. ಸೊ ನನಗೇನಾದರೂ ಕೊನೆ ಅಂತ ಇದ್ದರೆ ಅಥವಾ ನನಗೇನಾದರೂ ಅಲ್ಟಿಮೇಟ್ ಅಂತ ಇದ್ದರೆ, ಸೊ ಬಹುಶಃ ಅದು ಓಶೋ ಸದ್ಗುರು. ಅದು ಯಾಕೆ ಅಂತ ಹೇಳ್ತೀನಿ ನಾನು. ಸೊ ಈಗ ನಾವೆಲ್ಲ ಏನೋ ಸಮಸ್ಯೆಗಳ ಬಗ್ಗೆ, ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ, ಇನ್ನೊಂದು ಮತ್ತೊಂದು ಮಗದೊಂದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ, ಆ ಎಲ್ಲ ವಿಚಾರಗಳನ್ನು ಓಶೋ ಹೇಳಿದ್ದಾರೆ. ಅದನ್ನು ಅವ್ರು ಹೆಂಗೆ ಹೇಳಿದಾರೆ ಅಂತಂದರೆ ಸ್ಪಿರಿಚುವಲ್ ವೇನಲ್ಲಿ ಹೇಳಿದ್ದಾರೆ. ಆಮೇಲೆ ಅವರು ಯಾವಾಗಲೂ ಹೇಳ್ತಾನೆ ಮನುಷ್ಯನ ಲಿಬರೇಷನ್ ಬಗ್ಗೆ, ಅವನ ಸ್ವಾತಂತ್ರ್ಯದ ಬಗ್ಗೆ, ಅವನ ಖುಷಿ ಬಗ್ಗೆ, ಅವನ ಸಂಭ್ರಮದ ಬಗ್ಗೆ, ಅವನ ಪ್ರೀತಿ ಬಗ್ಗೆ ಹೇಳ್ತಿರೋದನ್ನು. ಈ ಕ್ಷಣ ಅಂದರೆ ಜೀವನ ಅಂತ ಇರೋದು ಈ ಕ್ಷಣದಲ್ಲಿ, ಈ ಮೂಮೆಂಟಲ್ಲಿ. ಆದರೆ ಮನುಷ್ಯ ನಾವೇನು ಮಾಡ್ತಿದ್ವಿ, ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ಕ್ಷಣನ ಕಳ್ಕೊತಿದ್ವಿ, ಅಥವಾ ಭೂತದಲ್ಲಿ ಸಿಕ್ಕಾಕ್ಕೊಂಡು ಈ ಕ್ಷಣನ ಕಳ್ಕೊತಾ ಇದ್ದೀವಿ. ಈ ಕ್ಷಣದಲ್ಲಿ ಬದುಕೋಕೆ ಈಗೇನು ಬಂದಿದೆ ಅದನ್ನು ಬದುಕು, ಇನ್ನೊಂದು ಕ್ಷಣ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅದು ಇಲ್ಲವೇ ಇಲ್ಲ. ಅದು ಬಂದಾಗ ಅಷ್ಟೇ ಆ ಕ್ಷಣ, ಅದು ಒಂದು ಕ್ಷಣವೇ ಅದನ್ನು. ಸೊ ಅಲ್ಲೆಲ್ಲ ಸಿಕ್ಕಾಕ್ಕೊಂಡು ಈ ಕ್ಷಣದ ಸಂಭ್ರಮನ ಬಿಡ್ತಿದ್ದೀಯಾ, ಪ್ರೀತಿ ಮಾಡೋದನ್ನು ಬಿಡ್ತಿದ್ದೀಯಾ. ಅವರು ಎಲ್ಲ ಧರ್ಮಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲ ಧರ್ಮದ ಒಳ್ಳೆಯದ್ರ ಬಗ್ಗೆನೂ ಮಾತಾಡ್ತಾರೆ, ನೆಗೆಟಿವ್ನು ಮಾತಾಡ್ತಾರೆ ಅವರು. ಆ ನಿಜವಾದ ಆಧ್ಯಾತ್ಮ ಗುರು ಅಂತ ನನಗೆ ಪರ್ಸ್ನಲಿ ಅನಿಸೋದು ಅವರು. ಅದನ್ನು ಎಲ್ಲವನ್ನು ತೆರೆದು ಓಪನಾಗಿ, ಈಗ ಹಲಸಿನ ಹಣ್ಣು ಕುಯ್ದು ಅದನ್ನು ಎಲ್ಲ ಬಿಡಿಸಿ ತೊಳೆಯೋದಂಗೆ ಓಪನ್ ಮಾಡಿ ಇಡ್ತಾರಲ್ಲ, ಎಲ್ಲ ವಿಷಯದ ಬಗ್ಗೆ ಹಂಗೆ ಹೇಳಿರುವಂಥ ಒಂದು ಒಬ್ಬ ನಿಜವಾದ ಮಾಸ್ಟರ್ ಅವರು. ಸೊ ನನಗೆ ಯಾಕೋ ಗೊತ್ತಿಲ್ಲ, ಒಬ್ಬ ಕನೆಕ್ಟ್ ಆದರು ಅದನ್ನು. ಸೊ ಅವ್ರ ದಾರಿ ಹಿಡ್ಕೊಂಡು, ಸೊ ನನ್ನ ಬಿಡುವಿನ ಸಂದರ್ಭದಲ್ಲಿ ನಾನು ಹೋಗ್ತಾ ಇರ್ತೀನಿ, ಹೆಚ್ಚೆಚ್ಚು ಅವ್ರ ದಾರಿಯಲ್ಲಿ ಓದಂಗೆ 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 ಮನುಷ್ಯ ಆಗ್ತಿದ್ದೀನಿ ಅದನ್ನು. ಸೊ ಮತ್ತೆ ಅದನ್ನು ಪ್ರೀ ಅವರ ಜಗತ್ತೇ ಬೇರೆ ಅದನ್ನು ಅಂದರೆ, ಸೊ ಎಲ್ಲವನ್ನೂ ಪ್ರೀತಿಯಿಂದ ನೋಡೋದು. ಸೊ ಅದು ನಾನು ಈಗ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಅದ್ವೈತ ಅಂತ ಇದೆ, ಅದ್ವೈತ ಅಂತಂದ್ರೆ ಎರಡು ಅಲ್ಲದೆ ಇರೋದು ಅಂತ. ನಾನು ಅದನ್ನು ತುಂಬ ಚಂದ ಅರ್ಥ ಮಾಡಿಕೊಂಡಿದ್ದೆ ಓಶ ಮುಖಾಂತರ. ಸೊ ಹಂಗಾಗಿ ಅವ್ರ ಕಡೆಯಿಂದ ಹೋಗ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಷಯಗಳು ಆ ಟ್ರಾವಲ್ಲು, ಆ ಇದನ್ನು ಸದ್ಯಕ್ಕೆ ಹೇಳ್ಕೊಳ್ಳಲ್ಲ, ಅವನಿಗೆ ಅದು ಏನು ತೀರ ಪರ್ಸ್ನಲ್ ವಿಷಯ ಆದ್ದರಿಂದ ಅದನ್ನು ಹೇಳ್ಕೊಳ, ಬಟ್ ಇಂಟ್ರೆಸ್ಟಿಂಗ್ ಆಗೋದು ಅಂತ ಇತ್ತು. ಬಟ್ ಆದರ್ಶ ಕಲೆಯದ್ರ ಜೊತೆಗೆ ಏನೋ ಒಂದು ಕಹಿ ಘಟನೆ ಆಗುತ್ತೆ ಸರ್ ನಿಮ್ಮಲ್ಲಿ, ಬಟ್ ಅದರಿಂದ ಓವರ್ಕಮ್ ಆಗೋಕ್ಕೂ ಅವ್ರದ್ದೇ ಒಂದು ಕಾರಣ ಆಗಿರುತ್ತೆ. ಒಂದು ಸಿನಿಮಾದಲ್ಲಿ ಫೈಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ, ಸೊ ಆಯ ತಪ್ಪಿ ಬಿದ್ದು ತಲೆಗೆ ಪೆಟ್ಟಾಗಿದ್ದು, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿ, ಅದು ಒಂಚೂರು ಸಮಸ್ಯೆ ಇದ್ದಾಗ ಹಾಸ್ಪಿಟ್ಲಲ್ಲಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ಬರು ಸೌಮ್ಯ ಅಂತ, ಸೌಮ್ಯ ಅಂತ ಅವರು ಪದ್ಯಗಳನ್ನೆಲ್ಲ ಪುಸ್ತಕಗಳನ್ನೆಲ್ಲ ಬರೀತಾರೆ ಅವರು. ಅವರು ಒಂದು ಸತಿ ಹಾಸ್ಪಿಟ್ಲಿಗೆ ನೋಡೋಕ್ಕೆ ಅಂತ ಬಂದರು ಅದನ್ನು. ಸೊ ಬಂದವರು ಹೇಳಿದ್ರು, ಸಂಪತ್ ನೀನು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅದು ಬೇಕು, ಸೊ ತಲೆಗೆ ಪೆಟ್ಟು ಬೀರೋದ್ರಿಂದ ಸೊ ಮೆಡಿಟೇಷನ್ನು ತುಂಬ ಒಳ್ಳೆಯದು ಅಂತ. ಸೊ ಅಷ್ಟೊತ್ತಿಗೆ ನನಗೆ ಯಾರನ್ನು ಫಾಲೋ ಮಾಡೋದು, ರಂಗಭೂಮಿಯ ಮುಖಾಂತರ ಬಂದಿದ್ದರಿಂದ ಒಂದಷ್ಟು ಈ ರೀತಿ ಒಂದಷ್ಟು ಗುರುಗಳು ಅವರು ಇವರು ಇದೆಲ್ಲ ನೋಡಿ ಅವರುಗಳ ಬಗ್ಗೆ ಓದಿದ್ದರಿಂದ,
ಸೊ ಎಲ್ಲಪ್ಪ ಧ್ಯಾನ ಮಾಡೋದು, ನನಗೊಬ್ಬ ಗುರು ಬೇಕಲ್ಲ ಹೆಂಗೆ ಅಂತಂದಾಗ ಅವರೇ ಸಜೆಸ್ಟ್ ಮಾಡಿದ್ರಲ್ಲ, ಓಶೋಗೆ ಹೋಗು ನೀನು, ಓಶೋ ಪಾತ್ ಭಾಳ ಚೆನ್ನಾಗಿದೆ ಅಂತ. ಅಷ್ಟೊತ್ತಿಗಾಗಲೇ ಓಶೋ ಬಗ್ಗೆ ಒಂದಷ್ಟು ಓದ್ಕೊಂಡಿದ್ದೆ ಅವ್ರ ಬಗ್ಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸುಮ್ಮನೆ, ಯಾಕೆಂದರೆ ಅವ್ರ ಬಗ್ಗೆ ಮಾಹಿತಿಗಳು ಕಾಂಟ್ರವರ್ಷಿಯಲ್ ಗುರು ಬೇರೆ ಅಲ್ವ ಅದನ್ನು. ಸೊ ನಾನು ತುಂಬ ಮೊದಲೇ ಓದೋಕ್ಕೆ ಶುರು ಮಾಡಿದ್ದರಿಂದ ಓಶೋರು ಅದು ಹೆಂಗೋ ಎಲ್ಲೋ ಓದಿದ್ದೆ ಒಂದೆರಡು ಸಲ. ಒಂಥರ ಇದು ಯಾವುದೋ ಅದ್ಭುತವಾದ ನನಗೆ ಅವಾಗ ಅದು ಇವರು ಯಾರೋ ಒಬ್ಬ ಅದ್ಭುತವಾದ ಪರ್ಸ್ನಾಲಿಟಿ ಅಂತ ಅನಿಸಿತ್ತು ಅಷ್ಟು ಬಿಟ್ಟರೆ. ಅವ್ರದ್ದು ಕೆಲವು ಪುಸ್ತಕಗಳು ಈಗ ಸ್ತ್ರೀಮುಕ್ತಿ, ಸೊ ಈ ಥರದ ಒಂದಷ್ಟು ಸಂಭೋಗದಿಂದ ಸಮಾಧಿ ಎಡೆಗೆ ಇವೆಲ್ಲ ಕುತೂಹಲಕ್ಕೆ ಓದ್ಕೊಂಡಿದ್ದೆ ಅಷ್ಟೇ ಬಿಟ್ಟರೆ, ನಾನು ಟ್ರಾವೆಲ್ ಮಾಡಿದ್ದು ನನ್ನ ತಲೆಗೆ ಪೆಟ್ಟು ಬಿದ್ದ ಮೇಲೆ ಅದನ್ನ. ಸೊ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಅದು ಯಾಕೋ ಗೊತ್ತಿಲ್ಲ ಅದನ್ನು. ಸೊ ನನಗೆ ಇದು ಸರಿಯಾದ ಮಾರ್ಗ ಅಂದ್ರೆ ನಾನು ಏನೇ ಮಾಡಿದ್ರು ಇವ್ರ ಮುಖಾಂತರವೇ ಮಾಡಬೇಕು, ನಾನು ಏನನ್ನು ನೋಡಿದ್ರು ಓಶ ಮುಖಾಂತರನೇ ನೋಡಬೇಕು ಅನ್ನೋದು ನನಗೆ ಗೊತ್ತಾಗಿದ್ದು ಅವರ ಮೆಡಿಟೇಷನ್ ಪಾತ್ಗೆ ಹೋದ್ಮೇಲೆ. ಸೊ ನನ್ನ ಆ್ಯಕ್ಟಿಂಗಿಗೂ ಯಾಕೆಂದರೆ ಈಗ ಮೆಡಿಟೇಷನ್ನಲ್ಲಿ ಎರಡು ಥರದ್ದಿದೆ, ಪ್ಯಾಸಿವ್ ಆ್ಯಂಡ್ ಆ್ಯಕ್ಟಿವ್ ಅಂತ. ಸೊ ಓಶೋದು ಆ್ಯಕ್ಟಿವ್ ತಂತ್ರಗಳು ಅದನ್ನು, ಸೊ ಒಬ್ಬ ಕಲಾವಿದನಿಗೆ ಏಳು ಮಾಡಿಸಿದಂಥ ತಂತ್ರಗಳು ಅದನ್ನು. ಸೊ ಆ ತಂತ್ರಗಳನ್ನ ಹಿಡ್ಕೊಂಡು ಅದು ನನ್ನ ಆ್ಯಕ್ಟಿಂಗಿಗೂ ಕೂಡ ಸಹಾಯ ಮಾಡ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅದು. ಸರಿ, ಇನ್ನು ಕೊನೆಯದಾಗಿ, ಬಿಸಿಲು ಕೂತ್ರೆ ತುಂಬ ಹತ್ತಿರದಲ್ಲಿದೆ, ಜೊತೆಗೆ ಎಲೆಕ್ಷನ್ ಇದೆ, ರೈತರಿಗೆ ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ತಮ್ಮ ನಾಯಕನನ್ನು ಆಯ್ಕೆ ಮಾಡುವಂಥ ಶಕ್ತಿ ಇರೋದು ಈ ಮತದಾನಕ್ಕೆ, ಇದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅಂತ ಬದಲಾಗೋ ಥರ ಈ ಸಿನಿಮಾ ಮಾಡುತ್ತೆ ನಮ್ಮ ನಂಬಿಕೆ ನಮಗಿದೆ. ಕೊನೆಯದಾಗಿ ಏನು ಹೇಳಿ, ಸೊ 21ನೇ ತಾರೀಕು ಅಂದರೆ ಏಪ್ರಿಲ್ 21ನೇ ತಾರೀಕು ಕರ್ನಾಟಕದಾದ್ಯಂತ ಬಿಸಿಲು ಕುದುರೆ ಬಿಡುಗಡೆ ಆಗ್ತದೆ. ಇಲ್ಲಿ ನಾವು ಕೇವಲ ಪಾತ್ರಧಾರಿಗಳು, ನಿಜವಾದ ಕಥೆಯ ಪಾತ್ರಗಳು ನೀವೇ ಅಲ್ಲಿ, ಅದು ನಿಮ್ಮದೇ ಕಥೆಯನ್ನು ನೋಡಿ, ಅದನ್ನು ನೋಡಿದ ಮೇಲೆ ಸೊ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಯಾಕೆಂದರೆ ಎಲ್ಲ ಹಕ್ಕು ಸಂವಿಧಾನ ನಿಮಗೆ ಕೊಟ್ಟಿದೆ, ನಿಮಗೆ ಏನು ಸಿಗಬೇಕು ಅದು ಸಿಗಲಿಲ್ಲ ಅಂತಂದರೆ ಧೈರ್ಯವಾಗಿ ಮಾತನಾಡುವ ಹಕ್ಕು ನಮ್ಮ ಕಾನೂನಲ್ಲಿದೆ. ಸೊ ಆ ಕಾರಣಕ್ಕೋಸ್ಕರ ಆದರೂ ಕೂಡ ನಮ್ಮ ಸಿನಿಮಾ ನೋಡಿ. ಜೊತೆಗೆ ಮುಂದಿನ ತಿಂಗಳು ಚುನಾವಣೆ ನಡೀತಿದೆ, ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆ ನಡೀತಿದೆ, ಅದಕ್ಕೆ ಯಾರು ತಪ್ಪದಂಗೆ ಮತವನ್ನು ಚಲಾಯಿಸಲೇಬೇಕು. ಮತವನ್ನು ಚಲಾಯಿಸಿದ ಮೇಲೆ, ಚಲಾಯಿಸೋದು ಅಷ್ಟೇ ಅಲ್ಲ, ನೀವು ರಾಜರು ಅನ್ನೋದನ್ನ ಮರಿಬಾರ್ದು. ಯಾಕೆಂತಂದರೆ ಇವರೆಲ್ಲ ಮಂತ್ರಿಗಳು ನಿಮ್ಮ ಊರುಗಳಿಗೆ ಮತ ಕೇಳೋಕ್ಕೆ ಬರೋದಕ್ಕೆ ರಾಜಕಾರಣಿಗಳು ಹೆದರ್ಕೋಬೇಕು. ಯಾಕೆಂತಂದ್ರೆ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ, ಸುಳ್ಳು ಹೇಳಿದ್ದೀವಿ, ಸುಳ್ಳು ಆಶ್ವಾಸನೆ ಕೊಟ್ಟಿದ್ದೀವಿ ಅಂತ ನಿಮ್ಮನ್ನು ಕಂಡ್ರೆ ಹೆದರ್ಕೋಬೇಕು, ನೀವು ಪ್ರಶ್ನೆ ಮಾಡ್ತೀರಂತ. ಬಟ್ ಅವರು ಆ ಭಯನ ಬಿಟ್ಟಿದ್ದಾರೆ ಅದನ್ನು. ಸೊ ಅವರ ಆಸೆ ಆಮಿಷಗಳಿಗೆ ಒಳಗಾಗದೆ ಮತ ಮಾಡಲಿಕ್ಕೆ, ಮತದಾನ ಮಾಡಲಿಕ್ಕೆ ನೀವು ಯಾರಿಂದನೂ ದುಡ್ಡು ತಗೊಳ್ಳದೆ ದಯಮಾಡಿ, ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಮೂಗುಬಟ್ಟು ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಇವನ್ನೆಲ್ಲ ಬಿಟ್ಬಿಡಿ. ನೀವು ರಾಜರು ಹೋಗಿ ಮತದಾನಕ್ಕೆ ಅಂದರೆ ನೀವು ಬೂತ್ಗಳಿಗೆ ಹೋಗಿ ಮತನ ಚಲಾಯಿಸಿ. ಸೊ ನಿಮಗೆ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ, ನಿಮ್ಮ ಪರವಾಗಿರ್ತಾರೆ, ನಿಮ್ಮನ್ನು ಅಂದರೆ ಡೆವಲಪ್ಮೆಂಟ್ ಕಡೆಗೆ ತೊಗೊಂಡು ಹೋಗ್ತಾರೆ ಅಂತ ಯಾರಂತ ಅನಿಸ್ತಾರೆ ಅವ್ರಿಗೆ ನೀವು ವೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಳ್ಳೆಯದಲ್ಲಿ ಈ ಹಿಂದಿನ ಪಾತ್ರಗಳ ಥರ ಈ ಪಾತ್ರನೂ ಕೂಡ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್. ಸರ್ ನೋಡಿರಲೇ ಇದಿಷ್ಟು ಸಂಪತ್ ಕುಮಾರ್ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.